ನಗರದ ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಈಶಾನ್ಯ ಪದವೀಧರ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಪರವಾಗಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಪ್ರಚಾರ ಸಭೆ ನಡೆಸಿದರು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಈಶಾನ್ಯ ಕರ್ನಾಟಕ ಪದವೀಧರರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಅವರು ಈ ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿದ್ದ ವೇಳೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಸೇವೆ ಅಭಿವೃದ್ಧಿ ಕಾರ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಮತ ನೀಡಿ ಎಂದು ಮನವಿ ಮಾಡಿದರು. ಆತ್ಮೀಯ ಬಂಧುಗಳೇ, ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಇದೆಯಿತು. ನಮ್ಮ ಈಶಾನ್ಯ ಪದವೀಧರ ಕ್ಷೇತ್ರದ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಮರನಾಥ್ ಪಾಟೀಲ್ ಅವರು ಸಜ್ಜನ ರಾಜಕಾರಣಿ. ಒಂದು ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಪಡಿಬೇಕು, ತಮ್ಮೆಲ್ಲರ ಆಶೀರ್ವಾದನ ಪಡೆದುಕೊಳ್ಬೇಕು ಅಂತ ಹೇಳಿ ನಮ್ಮ ಅಭ್ಯರ್ಥಿಯ ಪರವಾಗಿ ನಾನು ಕೂಡ ಇವತ್ತು ತಮ್ಮ ಸಂಸ್ಥೆಗೆ ಬಂದು ಮಾತನಾಡ್ತಾ ಇದ್ದೇನೆ. ಅಭ್ಯರ್ಥಿಗಳ ಮನವಿಯನ್ನು ಮಾಡಿದ ಹಾಗೆ ಅವರ ಒಂದು ಕ್ರಮ ಸಂಖ್ಯೆ ಒಂದು, ಅಮರನಾಥ್ ಪಾಟೀಲ್ ನಮ್ಮ ಬಿಜೆಪಿ ಅಭ್ಯರ್ಥಿಯಲ್ಲಿದ್ದಾರೆ, ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ, ಅವರ ಕ್ರಮ ಸಂಖ್ಯೆ ಒಂದು. ಒಂದರ ಮುಂದೆ ಒಂದನ್ನು ಮಾತ್ರ ಬರೀಬೇಕಷ್ಟೇ. ಆ ಬಾಕ್ಸ್ ಅಲ್ಲಿ ಒಂದು ಮೇಲೆ ಟಚ್ ಆದ್ರೂ ಕಷ್ಟ, ಕೆಳಗೆ ಟಚ್ ಆದ್ರೂ ಕಷ್ಟ, ಆ ಬಾಕ್ಸ್ ನ ಹೊರಗೋದ್ರೂ ಕೂಡ ಕಷ್ಟ, ಯಾಕಂದ್ರೆ ಇನ್ವೈಟೆಡ್ ಆಗ್ತದೆ. ಮತ್ತೆ ಮತದಾನ ಸಮಯ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ತಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಮತದಾನ ಸಮಯ ಇರ್ತಕ್ಕಂಥದ್ದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಮಾತ್ರ. ಯಾಕಂದ್ರೆ ಮನ್ಮನೆ ತನಕ ಲೋಕಸಭಾ ಚುನಾವಣೆ ಕೂಡ ಮತದಾನ ಮಾಡಿದ್ದೀರಿ, ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸಹ. ಆದರೆ ಈ ಒಂದು ವಿಧಾನ ಪರಿಷತ್ ಚುನಾವಣೆ ಮತದಾನದ ಸಮಯ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ ಮಾತ್ರ. ಮೊದಲ ಪ್ರಾಶಸ್ತ್ಯದ ಮತವನ್ನು ಕೊಡುವುದರ ಮುಖೇನ ತಮ್ಮೆಲ್ಲರಿಗೂ ಕೂಡ ಧ್ವನಿಯಾಗಿ ಸೇವೆ ಸಲ್ಲಿಸತಕ್ಕಂಥ ಒಂದು ಅವಕಾಶವನ್ನು ನಮ್ಮ ಬಿಜೆಪಿ ಅಭ್ಯರ್ಥಿ ಮಾನ್ಯ ಅಮರನಾಥ್ ಪಾಟೀಲ್ ಅವರಿಗೆ ನೀಡಬೇಕಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು, ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು, ಬೆಂಬಲವನ್ನು ನೀಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಮಾಡಬೇಕು, ಮನವಿಯನ್ನು ಮಾಡಬೇಕು ನಾನು ಇಚ್ಛೆ ಪಡ್ತೇನೆ. ನಾನು ವೇದಿಕೆ ಮೂಲಕ ರಾಜಕಾರಣ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋದಿಲ್ಲ. ಆದರೆ ನಾವು ಯಾವುದೇ ಕ್ಷೇತ್ರದಲ್ಲಿ ಇದ್ದರೂ ಸಹ ಈ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಅಥವಾ ಆಗು ಹೋಗುಗಳ ಬಗ್ಗೆ ನಮಗೆ ಮಾಹಿತಿಗಳು ಇರಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ವರ್ಷ ಆಗಿದೆ, ಅಭಿವೃದ್ಧಿಯ ಬಗ್ಗೆ ನಾವು ಮಾತನಾಡೋದಕ್ಕೆ ಹೋಗೋದಿಲ್ಲ. ಕಾರಣ ಅಂದ್ರೆ ಕೂಡ ಒಂದು ವರ್ಷದ ಅಭಿವೃದ್ಧಿಯನ್ನು ಕೂಡ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ ಸರ್ಕಾರದಲ್ಲಿ. ಆದರೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ನಾನು ಮಾತನಾಡ್ತೇನೆ. ತಮಗೊಪ್ಪ ಒಂದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸಂಬಂಧ ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ, ಅಂದ್ರೆ ಅದಕ್ಕೂ ಪೂರ್ವದಲ್ಲಿ 2005-06 ಇಸ್ವಿನಲ್ಲಿ ರಾಜ್ಯದ ಒಟ್ಟು ಬಜೆಟ್ನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಇಟ್ಟಂತೆ ಹಣ ಎಷ್ಟು 2005-06 ಅಂತ ಹೇಳಿದ್ರೆ 4,500 ಕೋಟಿಗಳು ಮಾತ್ರ. ಸಂಬಂಧ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ 2010-11 ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳಿ 16,866 ಕೋಟಿಯಷ್ಟು ಅನುದಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನನಗೆ ಅರ್ಥ ಆಗುತ್ತೆ. ಯಾಕಂತಂದ್ರೆ ಕಾನೂನು ಗೊತ್ತದೆ, ಯಡಿಯೂರಪ್ಪ ಅಂದ್ರೆ ರೈತ ನಾಯಕರು ಅಂತೇಳಿ ರಾಜ್ಯದ ಜನ ಗುರುತಿಸ್ತಾರೆ. ಆದರೆ ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ಆದ್ಯತೆ ನೀಡಿದ್ದಾರೆ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ 1,000ಕ್ಕೂ ಹೆಚ್ಚು ಪ್ರೌಢಶಾಲೆಗಳನ್ನು ತೆರೆದಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಪಾಲಿಟೆಕ್ನಿಕ್ ಕಾಲೇಜುಗಳನ್ನು ತೆರೆದಿರ್ತಕ್ಕಂಥದ್ದು. ಮತ್ತೆ 5ನೇ ಕಮಿಷನ್ ಅನ್ನು ಯಥಾವತ್ತಾಗಿ ಇಂಪ್ಲಿಮೆಂಟೇಷನ್ ಆಗಿರ್ತಕ್ಕಂಥದ್ದು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ. ಈ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್, ಮಾಜಿ ಸಚಿವ ಮುರುಗೇಶ್ ನಿರಾಣಿ, ಶಶಿಲ್ ನಮುಷಿ, ಎನ್ ರವಿಕುಮಾರ್, ದತ್ತಾತ್ರೇಯ ಪಾಟೀಲ್ ರೇವೂರ್, ದೊಡ್ಡಪ್ಪಗೌಡ ನೆರಿಬೋಳ್,
ಬಾಬುರಾವ್ ಚೌಹಾಣ್, ಶಿವರಾಜ್ ಸಜ್ಜನ್, ಕೃಷ್ಣಾರೆಡ್ಡಿ ಸೇರಿದಂತೆ ಮತ್ತಿತರರಿದ್ದರು.